ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋದಲ್ಲಿ 2020 ಕ್ರೀಡಾ ಪ್ರಚಲಿತ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಮೌಲ್ಯವಾದ ಸಲಹೆಗಳನ್ನು ನಮಗೆ ಕಮೆಂಟ್ ನೀಡ್ತಾ ಇರಿ. ಹಾಗಾಗಿ ನಮಗೆ ಮೋಟಿವೇಶನ್ ಬರುತ್ತೆ ಇನ್ನೂ ಇಂಥ ವಿಡಿಯೋ ಮಾಡಲಿಕ್ಕೆ ಅಂತ ಹೇಳಿ. ಮೊದಲನೇ ಪ್ರಶ್ನೆ, 2021 ಏಷ್ಯನ್ ಯುವ ಕ್ರೀಡಾಕೂಟವನ್ನು ಆಯೋಜಿಸ್ತಾ ಇರತಕ್ಕಂಥ ದೇಶ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಚೀನಾ ದೇಶ. COVID-19 ಸಾಂಕ್ರಾಮಿಕ ರೋಗದ ಕೇಂದ್ರ ಬಿಂದುವಾದಂಥ ಚೀನಾ ಮುಂದಿನ ಆವೃತ್ತಿಯಲ್ಲಿ ಏಷ್ಯಾದ ಯುವ ಕ್ರೀಡಾಕೂಟದ 3ನೇ ಆವೃತ್ತಿಯನ್ನು ಶಾಂಥಾವ್ನಲ್ಲಿ ಆಯೋಜನೆ ಮಾಡುತ್ತೆ ಅಂತ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ತಿಳಿಸಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬೇಸಿಗೆ ಒಲಿಂಪಿಕ್ಸ್ 2020 ಮುಂದೂಡಲಾಯಿತು, ಅವನ್ನು ಯಾವ ನಗರದಲ್ಲಿ ನಡೆಸಲು ನಿರ್ಧಾರ ಮಾಡಲಾಗಿತ್ತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಟೋಕಿಯೋ, ಜಪಾನ್ನ ಟೋಕಿಯೋ. ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದಿಂದ ಮುಂದೂಡಲ್ಪಟ್ಟ ಟೋಕಿಯೋದಲ್ಲಿ ಬೇಸಿಗೆ ಒಲಿಂಪಿಕ್ ಜುಲೈ 23, 2021 ಪ್ರಾರಂಭ ಆಗ್ತಕ್ಕಂಥ ನಿರೀಕ್ಷೆ ಇದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ 19ನೇ ಏಷ್ಯನ್ ಕ್ರೀಡಾಕೂಟದ ಅಧಿಕೃತ ಮ್ಯಾಸ್ಕಾಟ್ಗಳನ್ನ ಅನಾವರಣ ಮಾಡಲಾಯಿತು, ಇದು ಯಾವ ನಗರದಲ್ಲಿ ನಡೆಯಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಹ್ಯಾಂಗ್ಝೂನಲ್ಲಿ ನಡೆಯಲಿದೆ. ಹ್ಯಾಂಗ್ಝೂ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಪೂರ್ವ ಚೀನಾದ ಹ್ಯಾಂಗ್ಝೂನಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳನ್ನು ಪ್ರತಿನಿಧಿಸತಕ್ಕಂಥ 3 ಸ್ಪೋರ್ಟಿ ರೋಬೋಟ್ಗಳನ್ನು 19ನೇ ಏಷ್ಯನ್ ಕ್ರೀಡಾಕೂಟದ ಅಧಿಕೃತ ಮ್ಯಾಸ್ಕಾಟ್ಗಳಾಗಿ ಘೋಷಣೆಯನ್ನು ಮಾಡಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ 2021 ವರ್ಲ್ಡ್ ಗೇಮ್ಸ್ ಅಂದರೆ ವಿಶ್ವ ಪಂದ್ಯಗಳನ್ನು 2022 ಮುಂದೂಡಲಾಯಿತು, ಇದು ಯಾವ ನಗರದಲ್ಲಿ ನಡೆಯಲು ನಿರ್ಧಾರ ಮಾಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಬರ್ಮಿಂಗ್ಹ್ಯಾಮ್. ಆಪ್ಷನ್ 1, ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದಿಂದಾಗಿ ಈ ಟೋಕಿಯೋ ಒಲಿಂಪಿಕ್ನೊಂದಿಗೆ ಕ್ಲಾಶ್ ಆಗ್ತಿತ್ತು, ಹಾಗಾಗಿ ಅಂದರೆ ಟೋಕಿಯೋ ಒಲಿಂಪಿಕ್ಕನ್ನು ಸಹ ಮುಂದಿನ ವರ್ಷಕ್ಕೆ ಮುಂದೂಡಲಾಗಿದೆ. ಹಾಗಾಗಿ ಅದರ ಏನು ಕ್ಲಾಶನ್ನು ತಪ್ಪಿಸಲಿಕ್ಕೆ 2021 ವಿಶ್ವ ಕ್ರೀಡಾಕೂಟವನ್ನು 1 ವರ್ಷ ಮುಂದಕ್ಕೆ ಏನು ಪೋಸ್ಟ್ಪೋನ್ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದನ್ನು ಅಂತಾರಾಷ್ಟ್ರೀಯ ವೆಯ್ಟ್ ಲಿಫ್ಟಿಂಗ್ ಫೆಡರೇಷನ್ ಇಂಟರ್ನ್ಯಾಷನಲ್ ವೆಯ್ಟ್ ಲಿಫ್ಟಿಂಗ್ ಫೆಡರೇಷನ್ನ ಸ್ವತಂತ್ರ ಸದಸ್ಯ ಫೆಡರೇಷನ್ ನಿರ್ಬಂಧ ಸಮಿತಿ ಅಂದರೆ ಇಂಡಿಪೆಂಡೆಂಟ್ ಮೆಂಬರ್ ಫೆಡರೇಷನ್ ಸ್ಯಾಂಕ್ಷನ್ ಪ್ಯಾನಲ್ ಇತ್ತೀಚೆಗೆ ಯಾವ 2 ದೇಶಗಳನ್ನು ನಿಷೇಧ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಥೈಲ್ಯಾಂಡ್ ಮತ್ತು ಮಲೇಷಿಯಾ ದೇಶಗಳು. ಥೈಲ್ಯಾಂಡ್ ಮತ್ತು ಮಲೇಷಿಯಾ ಅಂತಾರಾಷ್ಟ್ರೀಯ ವೆಯ್ಟ್ ಲಿಫ್ಟಿಂಗ್ ಫೆಡರೇಷನ್ನ ಸ್ವತಂತ್ರ ಸದಸ್ಯ ಫೆಡರೇಷನ್ ನಿರ್ಬಂಧ ಒಂದು ಸಂಸ್ಥೆ ಥೈಲ್ಯಾಂಡ್ ಮತ್ತು ಮಲೇಷಿಯಾದ ಮೇಲೆ ಶಿಸ್ತು ನಿರ್ಬಂಧಗಳನ್ನು ವಿಧಿಸಿದೆ ಮತ್ತು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆಗಳನ್ನು ಭಾಗವಹಿಸಲಿಕ್ಕೆ 2 ದೇಶಗಳನ್ನು ನಿಷೇಧ ಮಾಡಿದೆ. ಮುಂದಿನ ಪ್ರಶ್ನೆ, 2020 ವಿಸ್ಡನ್ ಪ್ರಮುಖ ಕ್ರಿಕೆಟಿಗ ಅಂತ ಹೆಸರಿಸಲ್ಪಟ್ಟವರು ಯಾರು? ವಿಸ್ಡನ್ ಕ್ರಿಕೆಟರ್ ಆಫ್ ದಿ ಇಯರ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಇಂಗ್ಲೆಂಡ್ನ ಬೆನ್ ಸ್ಟ್ರೋಕ್. ಇಂಗ್ಲೆಂಡ್ನ ಬೆನ್ ಸ್ಟ್ರೋಕ್, ಇಂಗ್ಲೆಂಡ್ನ ಆಲ್ರೌಂಡರ್ ಬೆನ್ ಸ್ಟ್ರೋಕ್, ಇವರು ವಿಸ್ಡನ್ನ ವರ್ಷದ ಪ್ರಮುಖ ಕ್ರಿಕೆಟಿಗರಾಗಿ 2019 ತಮ್ಮ ಸ್ಟಾರ್ ಪ್ರದರ್ಶನದ ಹಿನ್ನೆಲೆಯಲ್ಲಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇವರು ಇತ್ತೀಚೆಗೆ ಮುಕ್ತಾಯವಾದಂಥ ವರ್ಲ್ಡ್ ಕಪ್ನಲ್ಲಿ ಇಂಗ್ಲೆಂಡ್ಗೆ ವರ್ಲ್ಡ್ ಕಪ್ ಪ್ರಪ್ರಥಮ ವರ್ಲ್ಡ್ ಕಪ್ ದೊರೆಯಲಿಕ್ಕೆ ಕಾರಣ ಆದಂಥ ಆಲ್ರೌಂಡ್ ಆಟವನ್ನು ಆಡಿದ್ರು, ಹಾಗಾಗಿ ಆ ಪ್ರಶಸ್ತಿಗೆ ಇವರು ಪಾತ್ರರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚಿನ ಫಿಫಾ ಶ್ರೇಯಾಂಕದಲ್ಲಿ ಭಾರತದ ಶ್ರೇಣಿ ಎಷ್ಟು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, 108ನೇ ಸ್ಥಾನ. ಇತ್ತೀಚಿನ ಫಿಫಾ ಶ್ರೇಯಾಂಕದಲ್ಲಿ ಭಾರತ ಫುಟ್ಬಾಲ್ ತಂಡ ತನ್ನ 108ನೇ ಸ್ಥಾನವನ್ನು ಉಳಿಸಿಕೊಂಡಿದೆ. ಇನ್ನು ಇತ್ತೀಚಿನ ಶ್ರೇಯಾಂಕದಲ್ಲಿ ಬೆಲ್ಜಿಯಂ 1ನೇ ಸ್ಥಾನ, ಫ್ರಾನ್ಸ್ 2ನೇ ಸ್ಥಾನ ಉಳಿಸಿಕೊಂಡಿದೆ. ಇನ್ನು ಬ್ರೆಜಿಲ್ 3ನೇ ಸ್ಥಾನದಲ್ಲಿದ್ದರೆ ಇಂಗ್ಲೆಂಡ್ 4ನೇ ಸ್ಥಾನದಲ್ಲಿ ಇರತಕ್ಕಂಥ ದೇಶ ಆಗಿದೆ ಫುಟ್ಬಾಲ್ನಲ್ಲಿ. ಮುಂದಿನ ಪ್ರಶ್ನೆ, ವಿಶ್ವ ಪ್ರಶಸ್ತಿಯನ್ನ ಗೆಲ್ಲದ ಶ್ರೇಷ್ಠ ಮೋಟಾರ್ ರೇಸಿಂಗ್ ಚಾಲಕ ಅಂತ ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟಂತ ಈ ಯಾವ ಚಾಲಕ ಇತ್ತೀಚೆಗೆ ನಿಧನರಾಗಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಸ್ಟ್ರಿಲಿಂಗ್ ಮಾಸ್ ಅಂತೇಳಿ. ಸ್ಟ್ರಿಲಿಂಗ್ ಮಾಸ್ ವಿಶ್ವ ಪ್ರಶಸ್ತಿಯನ್ನ ಗೆಲ್ಲದ ಶ್ರೇಷ್ಠ ಮೋಟಾರ್ ರೇಸಿಂಗ್ ಚಾಲಕ ಅಂತ ಪರಿಗಣಿಸಲ್ಪಟ್ಟ ಸ್ಟ್ರಿಲಿಂಗ್ ಮಾಸ್ ದೀರ್ಘಕಾಲದ ಅನಾರೋಗ್ಯದ ನಂತರ 90 ವರ್ಷ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ.
ಮುಂದಿನ ಪ್ರಶ್ನೆ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2020 ಆಯೋಜಿಸತಕ್ಕಂತ ದೇಶ ಯಾವುದು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 4 ಭಾರತ ದೇಶ. ನವೆಂಬರ್ ಡಿಸೆಂಬರ್ ನಲ್ಲಿ ಮಹಿಳೆಯರ ಮತ್ತು ಪುರುಷರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸುವುದಾಗಿ ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಹೇಳಿದೆ. ಮುಂದಿನ ಪ್ರಶ್ನೆ 2022 ಏಷ್ಯನ್ ಪ್ಯಾರಾ ಕ್ರೀಡಾಕೂಟ ಯಾವ ನಗರದಲ್ಲಿ ನಡೆಯಲಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 4 ಹ್ಯಾಂಗ್ಝೋ ನಲ್ಲಿ, ಚೀನಾದ ಹ್ಯಾಂಗ್ಝೋ. 2022 ರಲ್ಲಿ ಅಕ್ಟೋಬರ್ 9 ನಡೆಯಬೇಕಾದಂತ 4ನೇ ಏಷ್ಯನ್ ಪ್ಯಾರಾ ಕ್ರೀಡಾಕೂಟದ ಮ್ಯಾಸ್ಕಾಟ್ ಅನ್ನು ಅನಾವರಣ ಮಾಡಲಾಗಿದೆ. ಮುಂದಿನ ಪ್ರಶ್ನೆ ಭ್ರಷ್ಟಾಚಾರ ಮತ್ತು ಡೋಪಿಂಗ್ ಉಲ್ಲಂಘನೆಯ ಆರೋಪದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಅಂತಾರಾಷ್ಟ್ರೀಯ ವೆಯ್ಟ್ ಲಿಫ್ಟಿಂಗ್ ಫೆಡರೇಷನ್ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ನೀಡಿದಂಥವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ತಮಸ್ ಅಜಾನ್ ಅಂತೇಳಿ. ತಮಸ್ ಅಜಾನ್ ಭ್ರಷ್ಟಾಚಾರ ಮತ್ತು ಡೋಪಿಂಗ್ ಉಲ್ಲಂಘನೆ ಆರೋಪದ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ವೆಯ್ಟ್ ಲಿಫ್ಟಿಂಗ್ ಫೆಡರೇಷನ್ ಅಧ್ಯಕ್ಷ ತಮಸ್ ಅಜಾನ್ ರವರು ಇತ್ತೀಚೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ಮುಂದಿನ ಪ್ರಶ್ನೆ ಯುನೈಟೆಡ್ ಕಿಂಗ್ಡಮ್ನ ಅತ್ಯಂತ ಅಪ್ರತಿಮ ಕ್ರೀಡಾ ಮೋಟಾರ್ ಸೈಕಲ್ ನಾರ್ಟನ್ ಅನ್ನು ಸ್ವಾಧೀನಪಡಿಸಿಕೊಳ್ಳಲು ಯಾವ ಕಂಪನಿ ಘೋಷಣೆ ಮಾಡಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಟಿವಿಎಸ್ ಕಂಪನಿ. ಟಿವಿಎಸ್ ಮೋಟಾರ್ ಕಂಪನಿಯು ಯುನೈಟೆಡ್ ಕಿಂಗ್ಡಮ್ನ ಅತ್ಯಂತ ಅಪ್ರತಿಮ ಕ್ರೀಡಾ ಮೋಟಾರ್ ಸೈಕಲ್ ನಾರ್ಟನ್ ಅನ್ನು ಎಲ್ಲ ನಗದು ವ್ಯವಹಾರವನ್ನು ಅಂದರೆ ನಗದು ವ್ಯವಹಾರದಲ್ಲಿ ಅಂದರೆ $16 million ಕೊಟ್ಟು ಸ್ವಾಧೀನಪಡಿಸಿಕೊಳ್ಳೋದಾಗಿ ಘೋಷಣೆಯನ್ನು ಮಾಡಿದೆ. ಮುಂದಿನ ಪ್ರಶ್ನೆ ಶಟ್ಲಿಂಗ್ ಟು ಟಾಪ್ ದಿ ಸ್ಟೋರಿ ಆಫ್ ಪಿವಿ ಸಿಂಧು, ಇದರ ಲೇಖಕರು ಯಾರು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4 ವಿ ಕೃಷ್ಣಸ್ವಾಮಿ ಇವರು. ವಿ ಕೃಷ್ಣಸ್ವಾಮಿ ಶಟ್ಲಿಂಗ್ ಟು ಟಾಪ್ ದಿ ಸ್ಟೋರಿ ಆಫ್ ದಿ ಸಿಂಧು, ಇದು ವಿ ಕೃಷ್ಣಸ್ವಾಮಿ ರವರು ಬರೆದಂತಹ ಕೃತಿ. ಇದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತದ ಮೊದಲ ಮತ್ತು ಏಕೈಕ ಮಹಿಳಾ ಬೆಳ್ಳಿ ಪದಕ ವಿಜೇತೆ ಕ್ರೀಡಾಪಟುವಾದಂತಹ ಪಿವಿ ಸಿಂಧು ರವರ ಪ್ರಯಾಣದ ಒಂದು ಕಥೆ ಇದರಲ್ಲಿ ವಿವರಿಸುತ್ತೆ. ಮುಂದಿನ ಪ್ರಶ್ನೆ ಚೈನೀಸ್ ವರ್ಚುವಲ್ ಗ್ರ್ಯಾಂಡ್ ಪಿಕ್ಸ್ ಅನ್ನ ಗೆದ್ದಂತವರು ಯಾರು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2 ಚಾರ್ಲ್ಸ್ ಲೆಕ್ಲಾರ್ಕ್ ಅಂತೇಳಿ. ಫೆರಾರಿ ಫಾರ್ಮುಲಾ 1 ಸ್ಟಾರ್ ಚಾರ್ಲ್ ಲೆಕ್ಲಾರ್ಕ್ ಇವರು ರೆಡ್ ಬುಲ್ ನ ಅಲೆಕ್ಸ್ ಅಲ್ಬರ್ನ್ ಅನ್ನ ಸೋಲಿಸಿ ವರ್ಚುವಲ್ ಚೈನೀಸ್ ಗ್ರ್ಯಾಂಡ್ ಪಿಕ್ಸ್ ಗೆದ್ದರು. ಇದು ಇವರ ಸರಣಿಯಲ್ಲಿ ಸತತ 2ನೇ ಗೆಲುವು ಆಗಿದೆ. ಮುಂದಿನ ಪ್ರಶ್ನೆ ಇತ್ತೀಚೆಗೆ ಒಲಿಂಪಿಕ್ ಪದಕ ವಿಜೇತ ಮಥಿಯಸ್ ಬೋರ್ ಅವರು ಯಾವ ಕ್ರೀಡೆಯಿಂದ ನಿವೃತ್ತಿಯನ್ನು ಘೋಷಿಸಿದ್ರು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 4 ಬ್ಯಾಡ್ಮಿಂಟನ್. 2012 ಲಂಡನ್ ಒಲಿಂಪಿಕ್ ಮತ್ತು 2013 ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿ ಪದಕ ವಿಜೇತ ಡೆನ್ಮಾರ್ಕ್ನ ಎಸ್ ಡಬಲ್ಸ್ ನ ಮಥಿಯಸ್ ಬೋರ್ ಅವರ ಶ್ರೇಷ್ಠ ವೃತ್ತಿ ಜೀವನ ಸಮಯಕ್ಕೆ ವಿರಾಮವನ್ನು ಘೋಷಣೆ ಮಾಡಿದ್ರು. ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸನಾ ಮೀರ್ ಅವರು ಯಾವ ಕ್ರೀಡೆಯಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 1 ಕ್ರಿಕೆಟ್. ಪಾಕಿಸ್ತಾನದ ಮಾಜಿ ನಾಯಕಿ ಸನಾ ಮೀರ್ ಅವರು ನಿವೃತ್ತಿಯನ್ನು ಘೋಷಿಸಿದ್ರು. 15 ವರ್ಷಗಳ ವೃತ್ತಿ ಜೀವನವನ್ನ ಕೊನೆ ಮಾಡಿದ್ರು. ಇನ್ನು ಇವರು 2009 2017 137 ಪಂದ್ಯಗಳಲ್ಲಿ ನಾಯಕಿಯಾಗಿ ಒಟ್ಟು 226 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದಾರೆ. ಕಳೆದ ವರ್ಷ ನವೆಂಬರ್ ನಲ್ಲಿ ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು. ಮುಂದಿನ ಪ್ರಶ್ನೆ 2022 ಸ್ಥಳಾಂತರಗೊಂಡ 2021 ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಯಾವ ನಗರದಲ್ಲಿ ನಡೆಯಲಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2 ಒರೆಗಾನ್ನ ಯೂಜಿನ್ ಅನ್ನೋ ನಗರದಲ್ಲಿ. ಒರೆಗಾನ್ನ ಯೂಜಿನ್ನಲ್ಲಿ ನಡೆಯಬೇಕಾದ 2021 ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅನ್ನು 2022 ಸ್ಥಳಾಂತರ ಮಾಡಲಾಗಿದೆ ಎಂದು ಪೋಸ್ಟ್ಪೋನ್ ಮಾಡಲಾಗಿದೆ. ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದಿಂದಾಗಿ ಮುಂದೂಡಲ್ಪಟ್ಟ ಟೋಕಿಯೋ ಒಲಿಂಪಿಕ್ಗೆ ಏನು ಟೈಮ್ ಕ್ಲಾಶ್ ಆಗ್ತಿತ್ತು ಅದನ್ನ ಮರುಹೊಂದಾಣಿಕೆ ಮಾಡಲಿ ಈ ಟೈಮ್ ಅನ್ನು ಅಂದ್ರೆ ಮಾಡಲಾಗಿದೆ. ಇನ್ನು ಜಪಾನ್ ಸಂಘಟಕರು ಮತ್ತು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ ಬೆಂಬಲವನ್ನು ನೀಡಲು ವಿಶ್ವ ಅಥ್ಲೆಟಿಕ್ ಈ ಕ್ರಮವನ್ನು ಕೈಗೊಂಡಿದೆ. ಮುಂದಿನ ಪ್ರಶ್ನೆ ಏಷ್ಯನ್ ಯುವ ಕ್ರೀಡಾಕೂಟದ 3ನೇ ಆವೃತ್ತಿಯನ್ನು ಆಯೋಜಿಸತಕ್ಕಂತ ದೇಶ ಯಾವುದು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 1 ಚೀನಾ ದೇಶ. ಚೀನಾ ಏಷ್ಯನ್ ಯೂತ್ ಗೇಮ್ಸ್ ನ 3ನೇ ಆವೃತ್ತಿಯನ್ನು ನವೆಂಬರ್ 2021 ಶಾಂತೌನಲ್ಲಿ ಆಯೋಜನೆ ಮಾಡಲಿದೆ. ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ 2020 ಏಪ್ರಿಲ್ 1 ಈ ಘೋಷಣೆಯನ್ನು ಮಾಡಿದೆ. ಮುಂದಿನ ಪ್ರಶ್ನೆ 19ನೇ ಏಷ್ಯನ್ ಕ್ರೀಡಾಕೂಟದ ಅಧಿಕೃತ ಮಾಸ್ಕಾಟ್ಗಳು ಯಾವುದು? ಇದಕ್ಕೆ ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ, ಚೆನ್ ಚೆನ್, ಕಾಂಗಂಗ್ ಮತ್ತು ಲಿಯಾನ್ ಲಿಯಾನ್ ಅಂತೇಳಿ. ಚೀನಾದ ಹ್ಯಾಂಗ್ಝೋನಲ್ಲಿ
ನಡೆದ ಡಿಜಿಟಲ್ ಪ್ರಾರಂಭ ಸಮಾರಂಭದಲ್ಲಿ 19ನೇ ಏಷ್ಯನ್ ಕ್ರೀಡಾಕೂಟದ ಅಧಿಕೃತ ಮ್ಯಾಸ್ಕಾಟ್ ಬಿಡುಗಡೆ ಆದವು. 2022ರ ಹ್ಯಾಂಗ್ಝೋನಲ್ಲಿ ಏಷ್ಯನ್ ಕ್ರೀಡಾಕೂಟಕ್ಕೆ ಮ್ಯಾಸ್ಕಾಟ್ಗಳಾಗಿರ್ತಕ್ಕಂಥ ಮೂರು ರೋಬೋಟ್ಗಳನ್ನು ಒಟ್ಟಾರೆಯಾಗಿ ಸ್ಮಾರ್ಟ್ ಟ್ರಿಪ್ಲೆಟ್ ಅಂತ ಕರೀತಾರೆ. ಇನ್ನು ಹ್ಯಾಂಗ್ಝೋ ನಗರ ಮತ್ತು ಜಿಜಿಯಂಗ್ ಪ್ರಾಂತ್ಯದ ಅಂತರ್ಜಾಲ ಪರಾಕ್ರಮವನ್ನು ಪ್ರತಿನಿಧಿಸತಕ್ಕಂಥ ಮ್ಯಾಸ್ಕಾಟ್ಗಳು ಕಾಂಗಾಂಗ್ ಅಂತೇಳಿ, ಲಿಯಾನ್ ಲಿಯಾನ್ ಮತ್ತು ಚೆನ್ಚೆನ್ ಇವು ಕೋವಿಡ್-19ನಲ್ಲಿ ಡಿಜಿಟಲ್ ಸಮಾರಂಭದಲ್ಲಿ ಅನಾವರಣಗೊಂಡವು. ಮುಂದಿನ ಪ್ರಶ್ನೆ, ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ನಿಭಾಯಿಸಲು ಹಾಕಿ ಇಂಡಿಯಾ ಪಿಎಂ ಕೇರ್ ಫಂಡ್ಗೆ ಎಷ್ಟು ಹಣವನ್ನು ನೀಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು 1 ಕೋಟಿ. ದೇಶದಲ್ಲಿ ಹರಡ್ತಾ ಇರತಕ್ಕಂಥ ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ನಿಭಾಯಿಸಲು ಹಾಕಿ ಇಂಡಿಯಾ ತನ್ನ ಒಟ್ಟು ಕೊಡುಗೆಯನ್ನು 1 ಕೋಟಿಗೆ ಹೆಚ್ಚಿದೆ. ಮೊದಲು 25 ಲಕ್ಷ ಕೊಟ್ಟಿತ್ತು, ನಂತರ 75 ಲಕ್ಷವನ್ನು ಕೊಟ್ಬಿಟ್ಟು 1 ಕೋಟಿಗೆ ಹೆಚ್ಚಿದೆ. ಮುಂದಿನ ಪ್ರಶ್ನೆ, ಟೋಕಿಯೋ ಒಲಿಂಪಿಕ್ನ ಅರ್ಹತಾ ಅವಧಿಗೆ ಹೊಸ ಗಡು ಏನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಜೂನ್ 29, 2021. ಟೋಕಿಯೋ ಒಲಿಂಪಿಕ್ಸ್ನ ಹೊಸ ಗಡುವು 2021ರ ಜೂನ್ 29 ಅಂತೇಳಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಘೋಷಣೆ ಮಾಡಿದೆ. ಮುಂದಿನ ಪ್ರಶ್ನೆ, ಫಿಫಾ ಅಂಡರ್-17 ಮಹಿಳಾ ವಿಶ್ವಕಪ್ನ ನವೆಂಬರ್ 2020ಕ್ಕೆ ಮುಂದೂಡಿದೆ. 17 ವರ್ಷದ ಒಳಗಿನ ಮಹಿಳಾ ಫಿಫಾ ವಿಶ್ವಕಪ್ನ ಯಾವ ದೇಶದಲ್ಲಿ ನಡೆಸಲು ನಿರ್ಧಾರ ಮಾಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಭಾರತ. ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್ ಅಥವಾ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಅಸೋಸಿಯೇಷನ್ ಫುಟ್ಬಾಲ್ ಅಂಡರ್-17 ಮಹಿಳಾ ವಿಶ್ವಕಪ್ನ ನವೆಂಬರ್ 2020ಕ್ಕೆ ಮುಂದೂಡಿದೆ. ಅಂಡರ್-17 ಮಹಿಳಾ ಫಿಫಾ ವಿಶ್ವಕಪ್ನ ಭಾರತೀಯ ನಗರಗಳಾದಂಥ ಗುವಾಹಟಿ, ನವಿ ಮುಂಬೈ, ಅಹಮದಾಬಾದ್, ಭೂಬನ್ನಲ್ಲಿ ನಡೆಸಲು ನಿರ್ಧಾರ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಟೂರ್ ಡೆ ಫ್ರಾನ್ಸ್ ಸೈಕ್ಲಿಂಗ್ ರೇಸ್ ಜೂನ್ 27ರಿಂದ ಯಾವ ದಿನಾಂಕಕ್ಕೆ ಮುಂದೂಡಲ್ಪಟ್ಟಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆಗಸ್ಟ್ 29. ಪ್ರಪಂಚದ ಅತ್ಯಂತ ದೊಡ್ಡ ಸೈಕ್ಲಿಂಗ್ ರೇಸ್ ಅಂತ ಕರೀತಾರೆ ಟೂರ್ ಡೆ ಫ್ರಾನ್ಸ್. ಇದು ಜೂನ್ 29ರಿಂದ ಆಗಸ್ಟ್ 29ಕ್ಕೆ ಮುಂದೂಡಲ್ಪಟ್ಟಿದೆ. ಮುಂದಿನ ಪ್ರಶ್ನೆ, ಅಕ್ಟೋಬರ್ 2022ರಲ್ಲಿ ಚೀನಾದ ಹ್ಯಾಂಗ್ಝೂನಲ್ಲಿ ನಡೀತಕ್ಕಂಥ 4ನೇ ಏಷ್ಯನ್ ಪ್ಯಾರಾ ಕ್ರೀಡಾಕೂಟ, ಪ್ಯಾರಾ ನೆನ್ಪಿಟ್ಕೊಳ್ಳಿ, ಇದು ಬರೀ ಏಷ್ಯನ್ ಕ್ರೀಡಾಕೂಟ ಅಲ್ಲ, ಪ್ಯಾರಾ ಕ್ರೀಡಾಕೂಟ, ಮಾಸ್ಕಟ್ನ ಹೆಸರೇನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಫಿಫಿ ಅಂತೇಳಿ. ಅಕ್ಟೋಬರ್ 2022ರಲ್ಲಿ ಚೀನಾದ ಹ್ಯಾಂಗ್ಝೂನಲ್ಲಿ ನಡೀತಕ್ಕಂಥ 4ನೇ ಏಷ್ಯನ್ ಪ್ಯಾರಾ ಕ್ರೀಡಾಕೂಟದ ಮಾಸ್ಕಟ್ ಫಿಫಿ ಆಗಿದೆ. ಮುಂದಿನ ಪ್ರಶ್ನೆ, ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ತನ್ನ ಐ ಬ್ಯಾಡ್ಮಿಂಟನ್ ಜಾಗೃತಿ ಅಭಿಯಾನದ ರಾಯಭಾರಿಗಳಲ್ಲಿ ಒಬ್ಬರಾಗಿ ಯಾವ ಭಾರತೀಯ ಶಟ್ಲರ್ ಅನ್ನ ಹೆಸರಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಪಿ ವಿ ಸಿಂಧು. ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ತನ್ನ ಐ ಬ್ಯಾಡ್ಮಿಂಟನ್ ಜಾಗೃತಿ ಅಭಿಯಾನದ ರಾಯಭಾರಿಗಳಲ್ಲಿ ಒಬ್ಬರಾಗಿ ಭಾರತೀಯ ಶಟ್ಲರ್ ಆದಂಥ ಪಿ ವಿ ಸಿಂಧು ಅವರನ್ನು ಹೆಸರಿಸಿದೆ. ಐ ಬ್ಯಾಡ್ಮಿಂಟನ್ ಅಭಿಯಾನ ಆಟಗಾರರು ಬ್ಯಾಡ್ಮಿಂಟನ್ ಬಗ್ಗೆ ತಮ್ಮ ಪ್ರೀತಿ ಮತ್ತು ಗೌರವವನ್ನು ವ್ಯಕ್ತಪಡಿಸಲಿಕ್ಕೆ ಹಾಗೆ ಸ್ವಚ್ಛ, ಪಾರದರ್ಶಕ, ಪ್ರಾಮಾಣಿಕ ಆಟವನ್ನು ಪ್ರತಿಪಾದಿಸುವ ಮೂಲಕ ಇದಕ್ಕೆ ಭದ್ರ ಆಗ್ತಕ್ಕಂಥ ವೇದಿಕೆ ಇದು ಆಗಿದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರು ಕೋವಿಡ್-19 ಸಾಂಕ್ರಾಮಿಕ ರೋಗದ ಮಧ್ಯೆ ಅವರ ಅವಧಿಯನ್ನು ಇನ್ನೂ 2 ತಿಂಗಳ ಕಾಲ ವಿಸ್ತರಿಸತಕ್ಕಂಥ ನಿರೀಕ್ಷೆ ಇದೆ. ಈಗ ಹಾಗಾದರೆ ಈಗಿನ ಐಸಿಸಿಐನ ಪ್ರಸ್ತುತ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಶಶಾಂಕ್ ಮನೋಹರ್ ಅವರು. ಕೋವಿಡ್-19 ಸಾಂಕ್ರಾಮಿಕ ರೋಗದ ಮಧ್ಯೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಶಶಾಂಕ್ ಮನೋಹರ್ ಅವರ ಅವಧಿಯನ್ನು ಇನ್ನೂ 2 ತಿಂಗಳು ವಿಸ್ತರಣೆ ಮಾಡಲಾಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಮನೋಹರ್ ಅವರ ಅವಧಿ ಜೂನ್ನಲ್ಲಿ ಕೊನೆಗೊಳ್ಳಬೇಕಾಯಿತು, ಆದರೆ ಅವರು ಇನ್ನೂ 1-2 ತಿಂಗಳು ವಿಸ್ತರಣೆ ಪಡೆಯಬಹುದು, ಯಾಕಂದ್ರೆ ಐಸಿಸಿ ಮಂಡಳಿ ಎಸ್ಎಬಿ ಕೊರೋನಾ ವೈರಸ್ ಕಾರಣದಿಂದ ಮುಂದೂಡಲ್ಪಟ್ಟಿದೆ. ಮುಂದಿನ ಪ್ರಶ್ನೆ, ಭ್ರಷ್ಟ ವಿಧಾನಗಳನ್ನು ವರದಿ ಮಾಡಲು ವಿಫಲವಾದ ಕಾರಣ 3 ವರ್ಷಗಳ ಕಾಲ ಯಾವ ಆಟಗಾರನನ್ನು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ನಿಷೇಧ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಉಮರ್ ಅಕ್ಮಲ್ ಇವರನ್ನು. ಭ್ರಷ್ಟ ವಿಧಾನಗಳನ್ನು ವರದಿ ಮಾಡಲು ವಿಫಲವಾದ ಕಾರಣ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಉಮರ್ ಅಕ್ಮಲ್ ಅವರನ್ನು 3 ವರ್ಷಗಳ ಕಾಲ ನಿಷೇಧ ಮಾಡಿದೆ. ಮುಂದಿನ ಪ್ರಶ್ನೆ, 2021ರ ಪುರುಷರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಹೋಸ್ಟಿಂಗ್ ಹಕ್ಕುಗಳನ್ನು ಭಾರತ ಈ ಕೆಳಗಿನ ಯಾವ ದೇಶಗಳಿಗೆ ಕಳೆದುಕೊಂಡಿದೆ ಅಂತ, ಅಂದರೆ ಯಾವ ದೇಶಗಳಿಗೆ ಭಾರತ ಕಳ್ಕೊಂಡು ಈಗ ಯಾವ ದೇಶ ಆಡ್ಸತ್ತೆ ಅಂತ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಸರ್ಬಿಯಾ ದೇಶ. 2021ರ ಪುರುಷರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಹೋಸ್ಟಿಂಗ್ ಹಕ್ಕನ್ನು ಭಾರತ ಸರ್ಬಿಯಾಗೆ, ಅಂದರೆ ಭಾರತ ಕಳ್ಕೊಂಡು ಸರ್ಬಿಯಾಕ್ಕೆ ಅವಕಾಶ ದೊರೆತಿದೆ. ಭಾರತ ಏನು ಆತಿಥ್ಯದ ಫೀಸನ್ನು ಕಟ್ಟಬೇಕಾಗಿತ್ತು, ಆ ಫೀಸನ್ನು ಕಟ್ಟಲಿಕ್ಕೆ ವಿಫಲ ಆಯಿತು, ಹಾಗಾಗಿ ಈ ಹಕ್ಕನ್ನು ಕಳ್ಕೊಂಡು ಈಗ ಸರ್ಬಿಯಾಕ್ಕೆ ಅವಕಾಶ ದೊರೆತಿದೆ. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋ ಒಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.